ಅಲ್ಲಕಣ ಈ ಸ್ವಲ್ಪ ಮುಂದೆ ಹೋದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇನ್ನೊಂದು ಕಟಿಂಗ್ ಶಾಪ್ ಇದೆಯಲ್ಲ ಆ ಕಟಿಂಗ್ ಶಾಪ್ ಎದುರುಗಡೆ 40 ರೂಪಾಯಿ ಕಟಿಂಗ್ ಗಳನ್ನ ರಿಪೇರಿ ಮಾಡಲಾಗುತ್ತದೆ ಅಂತ ಬೋರ್ಡ್ ಹಾಕೊಂಡಿದ್ದಾನೆ ಅದು ಯಾಕೆ ಅಂತ ಗೊತ್ತಾಗ್ಲಿಲ್ವಾ ಸರ್ ಆ ಕಟಿಂಗ್ ಶಾಪ್ ನನ್ನ ವಿಷಯ ನನ್ನ ಮುಂದೆ ಎತ್ತಿಬಿಡಿ ಸರ್ ಅವನ ವಿಷಯ ಏನಾದರೂ ನೀವು ಎತ್ತಿದ್ರೆ ಈ ಬಾಚಿನಗೆಲ್ಲ ನಿಮ್ಮ ಕತ್ನ ಪರ್ರ ಪರ್ರ ಅಂತ ಕುಯ್ದು ಹಾಕ್ಬಿಡ್ತೀನಿ ಸರ್ ಸರ್ ಅವನಿದಾನಲ್ಲ ಅವನು ಅವನನ್ನ ಬಿಸಿನೆಸ್ ಇನ ಆಪೋಸಿಟ್ ಟೀಮ್ ನನ್ನ ಸರ್ ಸರ್ ನಾನು ಈಗಿನ ಕಾಲದಲ್ಲಿ ಚೀಪ್ ಅಂಡ್ ಬೆಸ್ಟ್ ಆಗಿ 40 ರೂಪಾಯಿಗೆ ಕಟಿಂಗ್ ಮಾಡ್ತೀನಿ ಅಂತ ಬರೆದು ಬಿಟ್ಟು ಬೋರ್ಡ್ ನ ಅಂಗಡಿ ಮುಂದೆ ಹಾಕಿದಿನಲ್ಲ ಸರ್ ಅದಕ್ಕೋಸ್ಕರ ಅವನು ನನ್ನ ಬಿಸಿನೆಸ್ ನ ಹಾಳು ಮಾಡೋಕ್ಕೋಸ್ಕರ ಆ 40 ರೂಪಾಯಿ ಕಟಿಂಗ್ ನ ನಾನು ರಿಪೇರಿ ಮಾಡ್ತೀನಿ ಅಂತ ಬರೆದು ಅವನ ಅಂಗಡಿ ಮುಂದೆ ಬೋರ್ಡ್ ಹಾಕಿದನೇ ಸರ್ ಅಂದ್ರೆ ನೀ ಚೆನ್ನಾಗಿ ಕಟಿಂಗ್ ಮಾಡಲ್ಲ ಅಂತ ಹೌದು ಸರ್ ಅಬೇ ಅಚ್ಚರಿ ಆ ಕಟಿಂಗ್ ಶಾಪ್ ಅಲ್ಲಿ ಈ ಜನಗಳನ್ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಕಟಿಂಗ್ ಶೇವಿಂಗ್ ಮ್ಯಾನಿಕ್ಯೂರ್ ಪೆಡಿಕ್ಯೂರ್ ಇದಕ್ಕೆಲ್ಲದಕ್ಕೋಸ್ಕರ ಹುಡುಗಿರನ್ನ ಇಟ್ಕೊಂಡಿದ್ದಾನೆ ನೀನು ಅಷ್ಟೇ ಆ ಕಾಂಪಿಟೇಷನ್ ನ ಬೀಟ್ ಮಾಡಬೇಕು ಅಂತ ನೀನು ಅಂಗಡಿಲಿ ಒಂದು ಹುಡುಗಿನ ಇಟ್ಕೊಂಡಿದ್ದಲ್ಲ ಏನಾಯ್ತು ಅದು ಅದು ನನ್ನ ಅಂಗಡಿಲಿ ಒಂದು ಇನ್ಸಿಡೆಂಟ್ ಆಯ್ತು ಅದಕ್ಕೆ ಆ ಹುಡುಗಿನ ನೀನು ಮನೆಗೆ ಹೋಗಿ ಮುದ್ದೆ ಬಸ್ಸಂಬರು ಮಾಡ್ಕೊಂಡು ಇದ್ಬಿಡು ಅಂತ ವಾಪಸ್ ಕಳಿಸ್ಬಿಟ್ಟೆ ಯಾಕೆ ಅಂತದೇನಾಯ್ತು ನೋಡಿ ನಾನು ಆ ಹುಡುಗಿನ ಟಿಪ್ ಟಾಪ್ ಆಗಿ ರೆಡಿ ಮಾಡ್ಕೊಂಡು ನನ್ನ ಅಂಗಡಿಗೆ ಕರ್ಕೊಂಡು ಬಂದು ಇಟ್ಕೊಂಡೆ ಅಷ್ಟೊತ್ತಿಗೆ ಒಬ್ಬ ಕಸ್ಟಮರ್ ಬಂದ ಅವನು ಹೇಳ್ದೆ ನೋಡಿ ಬಾಸ್ ಇವಳು ಇದಳಲ್ಲ ಇವಳು ಹೊಸದಾಗಿ ಈಗ ತಾನೇ ಅಪಾಯಿಂಟ್ ಮಾಡ್ಕೊಂಡಿರೋ ಲೇಡಿ ನಾನು ನಿಮಗೆ ಸೇವ್ ಮಾಡ್ತೀನಲ್ಲ ಆ ಸೈಕಲ್ ಗ್ಯಾಪ್ ಅಲ್ಲಿ ಅವಳು ನಿಮ್ಮ ಕೈಗೆ ಮತ್ತೆ ಕಾಲ್ಗೆ ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ಮಾಡ್ತಾಳೆ ಅಂತ ಹೇಳ್ದೆ ನನ್ನ ಪಾಡು ನಾನು ಸೇವ್ ಮಾಡ್ತಾ ಇದ್ನ ಅವಳು ಪಾಡುಗಳು ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ಮಾಡ್ತಾ ಇದ್ಲು ಈ ಟೈಮ್ನಲ್ಲಿ ಅವನು ಅವಳಿಗೆ ಏನಮ್ಮ ಇವತ್ತು ಸಾಯಂಕಾಲ ನನ್ನ ಜೊತೆ ಊಟಕ್ಕೆ ಹೊರಗಡೆ ಬರ್ತೀಯಾ ಅಂತ ಕರೆದ ಅದಕ್ಕೆ ಅವಳು ನನಗೆ ಮದುವೆ ಆಗಿದೆ ಅಂತ ಹೇಳಿದ್ಲು ಅದಕ್ಕೆ ಅವನು ಮದುವೆ ಆಗಿದ್ರೆ ಏನಂತೆ ನಿನ್ನ ಗಂಡನ್ಗೆ ಹೇಳು ನನ್ನ ಫ್ರೆಂಡ್ಗೆ ಹುಷಾರಿಲ್ಲ ಅವಳನ್ನ ನೋಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ದ ಅದಕ್ಕೆ ಅವಳು ಹಾಗಾದ್ರೆ ನೀವೇ ಹೇಳ್ಬಿಡಿ ನಿಮಗೆ ಸೇವಿಂಗ್ ಮಾಡ್ತಾ ಇದಾರಲ್ಲ ಅವ್ರೇ ನನ್ನ ಗಂಡ ಅಂತ ಹೇಳಿದ್ಲು ಎಂಟಿನ ಇಟ್ಕೊಂಡಿದ್ದೇನೋ ಸರ್